ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಅಪ್ಪು ಜನ್ಮದಿನದ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಲಾಯಿತು. ಕನ್ನಡದ ಹೆಸರಾಂತ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವಾದ ಇಂದು ಅವರ ಅಭಿಮಾನಿಗಳು ತುಮಕೂರಿನಾದ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ, ಯಾಕಂದ್ರೆ ಅವರು ನಮ್ಮನ್ನ ಅಗಲಿರ್ಬೋದು ಬಟ್ ಅವ್ರು ಯಾವತ್ತೂ ನಮ್ಮ ಜೊತೆ ಜೀವಂತವಾಗಿರ್ತಾರೆ. ಸೊ ಅದೇ ರೀತಿ ನಾವುಗಳು ಅವರ ಮಾರ್ಗದರ್ಶನದಲ್ಲಿ ಬರ್ತಾ ಇರೋಂಥವ್ರು. ನಿಮಗೆಲ್ಲ ತಿಳಿದೇ ಇದೆ, ಯಾಕಂದರೆ ಅವ್ರು ಮಾಡಿರೋಂಥ ಸೇವೆ ಪ್ರತಿಯೊಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಎರಡು ರತ್ನಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ನಮ್ಮ ತುಮಕೂರಿನ ಶಿವಕುಮಾರ್ ಮಹಾಸ್ವಾಮೀಜಿಗಳು ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಸೊ ಅದೇ ರೀತಿ ಇವತ್ತು ಅವರ ಹೆಸರಿನಲ್ಲಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ರೋಗಿಗಳಿಗೆ ನಮ್ಮ ಕಡೆಯಿಂದ ಮತ್ತು ಶಿವ ಅವರ ತಂಡದ ಕಡೆಯಿಂದ ಸಂಘದ ಕಡೆಯಿಂದ ಆ ಹಣ್ಣು ಹಂಪಲು ಹಣ್ಣು ಮತ್ತು ಬ್ರೆಡ್ಡು ಹಾಗೆ ಹಂಚಿಬಿಟ್ಟು ಅವ್ರಿಗೆ ಅಂದರೆ ಅವ್ರಿಗೊಂದು ನೆನಪು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಅವರು ಯಾವತ್ತೂ ಅಜರಾಮರ, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ, ಯಾವತ್ತಿಗೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇವತ್ತು ನಡೀತಾ ಇರೋಂಥ ಸಮಾಜಮುಖಿ ಕೆಲಸಗಳೇ ಸಾಕ್ಷಿ. ಯಾಕಂದರೆ ಇದೊಂದೇ ದಿವಸ ನಿಲ್ಲೋದಲ್ಲ, ಯಾಕಂದರೆ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ಯಾವುದೇ ಊರಿಗೆ ಹೋದ್ರೂ ನಾವು ಅವ್ರನ್ನ ಪೋಸ್ಟ್ಗಳು ನೋಡ್ತಾನೆ ಇರ್ತೀವಿ. ನವೀನ ಒಡೆಯ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ನಾವು ನಮ್ಮ ಸಂಘದ ವತಿಯಿಂದ ಹಣ್ಣು ಮತ್ತು ಬನ್ನ ವಿತರಣೆ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಒಂದು ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ, ಅಪ್ಪು ಸರ್ ಬದುಕಿದ್ದಾಗ 3 ಜನ ಹೆಣ್ಮಕ್ಳು, ವಿಕಲಚೇತನ ಹೆಣ್ಮಕ್ಳಿಗೆ ಅವರು ಬದುಕಿಗೆ ಒಂದು ದಾರದೀಪವಾಗಿ ಅವರು ಸಹಾಯ ಮಾಡುವಂಥದ್ದು ನಮಗೆ ನಮ್ಗೆ ನಿಜವಾಗ್ಲೂ ಯಾವಾಗಲೂ ಗೊತ್ತಿಲ್ಲ. ಸುರೇಶ್ ಅಂತ ಅಂದ್ಬಿಟ್ಟು ಇವರು ಸುರೇಶ್ ಅಂತ ಅಂದ್ಬಿಟ್ಟು ಅವರ ತಂದೆ ಅವರು ಅಪ್ಪು ಸರ್ ಬದುಕಿದ್ದಾಗ ಆ ಮಕ್ಕಳಿಗೆ ಏನೋ ಒಂದು ಹೆಲ್ಪ್ ಮಾಡಿದ್ರಂತೆ. ಈ ಒಂದು ಅದೇ ಒಂದು ಹೆಲ್ಪ್ನ ನಾವು ನಮ್ಮ ಅಪ್ಪು ಬ್ರಿಗೇಡ್ನ ನಮ್ಮ ಮುಳ್ಳಯ್ಯಣ್ಣ ಅವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಮಕ್ಕಳಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಸಂಘದ ವತಿಯಿಂದ ಮಕ್ಕಳಿಗೆ ಬಟ್ಟೆ ಮತ್ತು ಸ್ವೀಟ್ಸ್ನ ಅವರು ನಮ್ಮ ಮುಳ್ಳಯ್ಯಣ್ಣ ಅವರು ಅವರಿಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅಪ್ಪು ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಇದೇ ಸಂದರ್ಭದಲ್ಲಿ ಜಗದೀಶ್, ಶಿವರಾಜು, ದೇವರಾಜು, ವೀರವನಿತೆ ಓಬವ್ವ, ವೇದಿಕೆ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಯಶೋಧಮ್ಮ, ಕೋಮಲ ಮತ್ತಿತರರು ಇದ್ದರು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ತುಮಕೂರು ನಗರದ ಹನುಮಂತಪುರದ ಉದಯ್ ಸರ್ವಿಸಸ್ ಸ್ಟೇಷನ್ನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ. ಕರ್ನಾಟಕ ರತ್ನ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವಾದ ಇಂದು ರಾಜ್ಯಾದ್ಯಂತ ಅಪ್ಪು ಅಭಿಮಾನಿಗಳು ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದಾರೆ. ಅದರಂತೆ ನಗರದ ಹನುಮಂತಪುರದ ಉದಯ್ ಸರ್ವಿಸಸ್ ಸ್ಟೇಷನ್ನಲ್ಲಿ ಅಪ್ಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿದರು ಹಾಗೂ ನೆರೆದಿದ್ದ ಸಾರ್ವಜನಿಕರಿಗೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಊಟ ವಿತರಣೆ ಮಾಡಿದರು. ಅಭಿಮಾನಿಗಳು ಪುನೀತ್ ರಾಜ್ಕುಮಾರ್ ಅವರ ಅಗಲಿದ ಮೊದಲ ವರ್ಷದಿಂದಲೂ ಈ ಸೇವೆ ಮಾಡುತ್ತಾ ಬಂದಿದ್ದು ಅಪ್ಪು ಅವರ ಸವಿ ನೆನಪಿನಲ್ಲಿ ಸೇವೆ ಇನ್ನಷ್ಟು ಮುಂದುವರೆಯಲಿ ಎಂದು ಎಲ್ಲರ ಆಶಯವಾಗಿದೆ. ಮಳೆ ನೀರು ಸಂಗ್ರಹ ಮಾಡುವ ಬಗ್ಗೆ ಪ್ಲಂಬರ್ಗಳು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕಾರ್ಯ ಮಾಡುವಂತೆ ವಾಹಿನಿ ಇರಿಗೇಷನ್ನ ನಿರ್ದೇಶಕ ಆನಂದಾರ್ ಮನವಿ ಮಾಡಿದ್ದಾರೆ. ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆಯಲ್ಲಿ ಜಿಲ್ಲಾ ಪ್ಲಂಬರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ ಹಾಗೂ ವಿಶ್ವ ಜಲ ಸಂಗ್ರಹಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆನಂದ್ ಅವರು ಮಾತನಾಡಿದರು. ಸರ್ಕಾರವು ಮಳೆ ನೀರು ಸಂಗ್ರಹ ಮಾಡುವ ಬಗ್ಗೆ ಕಡ್ಡಾಯವಾಗಿ ಆದೇಶ ಮಾಡಬೇಕೆಂದು ತಿಳಿಸಿ ಹೊಸದಾಗಿ ಮನೆಗಳನ್ನ ಕಟ್ಟುವಂತವರಿಗೆ ಮಳೆ ನೀರು ಸಂಗ್ರಹ ಮಾಡಲೇಬೇಕೆಂದು ಸೂಚಿಸಬೇಕೆಂದು ಹೇಳಿದರು. ಮಳೆ ನೀರು ಸಂಗ್ರಹ ಬಗ್ಗೆ ಹೆಚ್ಚಾಗಿ ಅರಿವು ಮೂಡಿಸುವ ಕಾರ್ಯ ಆಗಬೇಕಿದೆ ಎಂದರು. ಎಲ್ಲ ಕಡೆ ಟಾರ್ ರೋಡ್ ಆಗಿದೆ, ಡ್ರೈನ್ ಆಗಿದೆ, ಎಲ್ಲ ನೀರು ಹೋಗಿ ಎಲ್ಲೋ ಒಂದು ಕಡೆ ಶೇಖರಣೆ ಆಗುತ್ತೆ, ಅಲ್ಲಿಂದ ಹೋಗಿ ಕೆರೆ ಕಟ್ಟೆ ತುಂಬುತ್ತೆ, ಅಲ್ಲಿಂದ ಇನ್ನೊಂದು ಕೆರೆಗೆ ಹೋಗುತ್ತೆ, ಅದು ಹೋಗಿ ಲಾಸ್ಟಿಗೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಆ ನಮ್ಮ ಮನೆ ಮೇಲೆ ಬಿದ್ದಿದ್ದ ನೀರನ್ನು ನಾವು ಅಲ್ಲೇ ಏನು ಇಂಗುಸಿದ್ರೆ ಮಾತ್ರ ನಮಗೆ ಅರ್ಧ ಜಲಕ್ಕೆ ಭೂಮಿಗೆ ಹೋಗುತ್ತೆ ನೀರು. ಆ ಕೆಲಸ ನಾವು ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ ನಾವು ಏನೇ ಇಲ್ಲಿ ಪ್ರೋಗ್ರಾಮ್ ಮಾಡಿ ಏನೇ ಇದು ಮಾಡಿರೋ, ನಾವು ನೀವು ಪ್ಲಂಬರ್ಸ್ ಆಗಿದ್ದರು ಎವರಿ ಮನೆಗೆ ನೀವು ರೂವಾರಿಗಳು. ಸೊ ಆ ರೂವಾರಿಗಳಾಗಿ ನೀವು ಇನಿಷಿಯೇಟಿವ್ ತಗೊಂಡು ಅವ್ರಿಗೆ ಎಜುಕೇಟ್ ಮಾಡಬೇಕು. ಈ ಥರ ಮಳೆ ನೀರು ಕೊಯ್ಲು ಮಾಡಿದರೆ ಅಲ್ಲಿ ಶೇಖರಣೆ ಮಾಡಿ ಚಾರ್ಜ್ ಮಾಡಿದರೆ ಬೋರ್ವೆಲ್ ಚಾರ್ಜ್ ಮಾಡಿದರೆ ಮಾತ್ರ ನಮ್ಗೆ ಇದು ಆಗುತ್ತೆ ಅಂತೇಳಿ. ಅದಾಗ್ದಲ್ಲ ಇದ್ರೆ ವರ್ಷ ವರ್ಷಕ್ಕೆ ನಾವು ಕೊರಿಸ್ತಂಗೆ ಅದು ಕೆಳಕ್ಕೆ ಹೋಗ್ತಲೇ ಇರುತ್ತೆ ಇನ್ನು. ಸೊ ನಮಗೆ ತುಮಕೂರು ಡಿಸ್ಟಿಕ್ಕಿಗೆ ಒಂದು ವರದಾನ ಅಂದರೆ ಹೇಮಾವತಿ ನೀರು ಬಂದಿದ್ದು. ಹೇಮಾವತಿ ನೀರೇನು ಬರಲಿಲ್ಲ ಅಂದಿದ್ರೆ ನಮಗೆ ಈ ಸತಿ ಈ ತುರುವೇಕೆರೆ
ಗುಬ್ಬಿ ಯಾವುದು ಹೇಮಾವತಿ ನೀರು ಎಲ್ಲೆಲ್ಲಿ ಕುಡಿಗಲ್ಲು ಎಲ್ಲೆಲ್ಲಿ ಬರ್ತಾಯಿತ್ತು ಅಲ್ಲೆಲ್ಲದೂ ಬರಗಾಲ ಬರ್ತೈತೆ, ಎಲ್ಲ ತೋಟಗಳು ಒಣಗೋಗ್ತಾ ಇದ್ದಿದ್ದು. ನೀವು 94-95 ನೋಡಿದ್ದೀರ, ಅವಾಗಲೇ 1000 ಫೀಟ್ ಬರಿತಾ ಇದ್ದವು. ಈಗ ಅಲ್ಲಿ ಈ ಇದು ಹೇಮಾವತಿ ನೀರು ಬಂದಿರೋದ್ರಿಂದ 300-400 ಅಡಿ ನೀರು ಬರ್ತಾ ಇದೆ. ಆ ರೀತಿ ನಾವು ಆ ನೀರನ್ನು ಮಿತವಾಗಿ, ಈ ಮೊದಲು ನಾವು ಏನೇ ಗಿಡಗಳು ಹಾಕಿರೋ ಮೊದಲು ಆಯ್ ನೀರು ಅಂತ ಮಾಡ್ತಿದ್ರು, ಅದನ್ನೆಲ್ಲ ತೆಗೆದು ಈಗ ಡ್ರಿಪ್ ಇರಿಗೇಷನ್ ಶುರು ಮಾಡಿ ಡ್ರಿಪ್ ಮಾಡಿ ಆಮೇಲೆ ಗಿಡಗಳು. ಮಳೆ ನೀರು ತಜ್ಞ ಶಿವಕುಮಾರ್, ಎಐಟಿಯುಸಿ ರಾಜ್ಯ ಕಾರ್ಯದರ್ಶಿ ಗಿರೀಶ್, ದಾವಣಗೆರೆ ಕಾವೇರಿ ಮಾತಾ ಪ್ಲಂಬರ್ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಶೆಟ್ಟರ್, ವಕೀಲರ ಸಂಘದ ಶಿವಣ್ಣ, ಜಿಲ್ಲಾ ಪ್ಲಂಬರ್ ಅಧ್ಯಕ್ಷ ಕೆಬಿ ಜಯಣ್ಣ, ಗೌರವ ಅಧ್ಯಕ್ಷ ಹುಚ್ಚೇಗೌಡ, ಜೆ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ವಿವಿಧ ಹಾರ್ಡ್ವೇರ್ಗಳ ಮಾಲೀಕರುಗಳು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಶನಿವಾರ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಚುನಾವಣಾ ಪ್ರಚಾರ ಆರಂಭಿಸಿದ್ದಾರೆ. ನಂತರ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷದ ಆಡಳಿತ ದೇಶದ ಜನರಷ್ಟೇ ಅಲ್ಲ, ಇಡೀ ವಿಶ್ವದ ಜನರೇ ಮೆಚ್ಚುವಂತಹ ಆಡಳಿತ ಮಾಡಿದ್ದಾರೆ. ಸದ್ಯ ಈಗ ನಡೆಯುವ ಚುನಾವಣೆ ದೇಶದ ಭವಿಷ್ಯ ನಿರ್ಧರಿಸುವುದರಿಂದ ಮೂರನೇ ಬಾರಿಗೆ ಮೋದಿಯನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು. ಈ ಸಾರಿ ಬಿಜೆಪಿ ಗೆಲ್ಲಿಸುವ ಮನಸ್ಸು ಮತದಾರರು ಮಾಡಬೇಕೆಂದು ತಿಳಿಸಿದರು. ತುಮಕೂರು ಜಿಲ್ಲೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಜಿಲ್ಲೆ, ಇಲ್ಲಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯ ದೊರೆಯಬೇಕು ಎಂಬುದು ನಮ್ಮ ದೂರದೃಷ್ಟಿ. ಬೆಂಗಳೂರಿನಿಂದ ತುಮಕೂರಿನವರೆಗೆ ಫ್ಲೈಓವರ್ ಹಾಗೆ ಮೆಟ್ರೋ ರೈಲು ಬರಬೇಕೆಂಬ ಕನಸಿನ ಜೊತೆಗೆ ತುಮಕೂರನ್ನ ಮತ್ತೊಂದು ವಾರಣಾಸಿ ಮಾಡಬೇಕೆಂಬ ಕನಸಿದೆ. ಅವಕಾಶ ಸಿಕ್ಕರೆ ಈ ಕನಸನ್ನ ನನಸು ಮಾಡಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಿದ್ದೇನೆ ಎಂದರು. ಭಾರತ ದೇಶದ ಭವಿಷ್ಯದ ಚುನಾವಣೆ 500 ವರ್ಷಗಳಿಂದ ಕೆಲವಾರು ಸಮಸ್ಯೆಗಳು ಹಾಗೆ ಇದ್ದು ಅವೆಲ್ಲವನ್ನು ಕೂಡ ಬಗೆಹರಿಸಿ ಈ ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿಗೆ ಕೊಂಡೊಯ್ತಾ ಇರತಕ್ಕಂಥ ರಾಷ್ಟ್ರದ ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿಗೆ ಜನ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಬಯಕೆ ಮೇಲೆ ಈ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯನ್ನು ಬೇರೆ ಎಲ್ಲ ದೇಶಗಳು ನೋಡ್ತಾ ಇದೆ. ಒಬ್ಬ ರಾಷ್ಟ್ರ ನಾಯಕ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಮೋದಿಯವ್ರ ಬಗ್ಗೆ ಇಡೀ ವಿಶ್ವ ಇವತ್ತು ಕೊಂಡಾಡ್ತಾ ಇದೆ. ಆ ಚುನಾವಣೆ ತುಮಕೂರಲ್ಲ, ಕರ್ನಾಟಕದ 28 ಕ್ಷೇತ್ರ ಅಲ್ಲ, ರಾಷ್ಟ್ರದ 400ಕ್ಕೂ ಮೇಲ್ಪಟ್ಟ ಕ್ಷೇತ್ರಗಳು ಸನ್ಮಾನ್ಯ ಮೋದಿಯವರಿಗೆ ಆಶೀರ್ವಾದ ಮಾಡ್ತಾರೆ. ಸರ್, ಸಮಾಧಾನದಲ್ಲಿದ್ದಾರೆ, ಅವ್ರೇನಾದರೂ ಸಮಾಧಾನ ಮಾಡುವ, ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ. ಥ್ಯಾಂಕ್ ಯು ಸರ್. ಜಿಲ್ಲೆಗೆ ಈಗ ಅಪ್ಪರ್ ಭದ್ರ ಯೋಜನೆ ಒಂದು ಪ್ರಾಜೆಕ್ಟ್, ಅಪ್ಪರ್ ಭದ್ರ ಮತ್ತು ಎತ್ತಿನೊಳೆ, ಹೇಮಾವತಿ, ನಾನು ಹೇಮಾವತಿಯನ್ನೇ ಇವರು ಯಾವುದು ಏನು ಯಾವ ರೀತಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಬಿಸಿ ಹನುಮಂತೇಗೌಡ, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಉಮಾ ವಿಜಯರಾಜ್, ರಾಜಮಂಡಲ ಅಧ್ಯಕ್ಷರು ಸೇರಿದಂತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಎಂಜಲಗೆರೆ ಮೂರ್ತಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀಮಂತ್, ಅಮೋಕ್ ಟಿವಿ, ಶಿರಾ. ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಅವರ ಗಂಡಸ್ಥಾನದ ಬಗ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಮಾತನಾಡಿದ್ದನ್ನು ವಿರೋಧಿಸಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ರಾಮನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಇಕ್ಬಾಲ್ ಹುಸೇನ್ ರವರ ಹೇಳಿಕೆಯನ್ನು ಖಂಡಿಸಿ ಆಕ್ರೋಶ ಹೊರಹಾಕಿದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಕ್ಷಮೆಯಾಚನೆ ಮಾಡದಿದ್ದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೇಷ್ಮೆ ಅಭಿವೃದ್ಧಿ ಮಂಡಳಿ ಮಾಜಿ ಅಧ್ಯಕ್ಷರಾದ ಗೌತಮ್ ಮರಿಲಿಂಗೇಗೌಡ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮಾತಾಡಬೇಕಾದ್ರೆ ಸಮೀಲ ಮಟ್ಟದ ಪದ ಉಪಯೋಗ ಅದರಲ್ಲಿ ಶಾಸಕರಾಗಿ ಲಾಯಕ್ ಇದೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಗಂಡಸಿದನ ಅನ್ನೋದು ಪದ ಉಪಯೋಗಿಸಿ ನಮ್ಮ ನಾಯಕರಿಗೆ ತೇಜಾವರ್ತನೆ ಮಾಡಿರ್ತಕ್ಕಂಥ ಈ ನೀತಿಯ ಶಾಸಕ ಕ್ಷಮೆ ಆಚರಿಸುವಂತಹ ಎಲ್ಲ ಪರವಾಗಿ ನಾನು ಆಚರಿಸಿ ಮುಂದಿನ ತಿಂಗಳಲ್ಲಿ ಮಾತ್ರ ಮಾತಾಡಲಿ ಅಂತ ನಾನು ಈ ಮೂಲಕ ಮಾಡಬೇಕಾಯ್ತದೆ.
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುಸ್ಟೂರು ಗ್ರಾಮದಿಂದ ಜಾಗಿರಪನ್ನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹದಗೆಟ್ಟಿದ್ದು, ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸಲು ವಾಹನ ಸವಾರರು ಪರಿತಪಿಸಬೇಕಾಗಿದೆ. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಗ್ರಾಮಸ್ಥರು ಹೇಳಿಕೆ ಕೊಡ್ತಾ ಇದ್ದಾರೆ. ಮಸ್ಟೂರು ಗ್ರಾಮದಿಂದ ಜಾಗಿರಪನ್ನೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಕೋಡಿಗುಡ್ಡ ಹಳ್ಳ, ಕೆರೆ ಹಳ್ಳದ ರಸ್ತೆ ಹಾಳಾಗಿದ್ದು ರಸ್ತೆಯನ್ನ ದುರಸ್ತಿ ಮಾಡಿಕೊಡಿ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚರಿಸುವಾಗ ಅಪಘಾತ ಸಂಭವಿಸಿದರೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಹೆಸರು ಲಿಂಗಪ್ಪ ಅಂತೀರಿ? ಹಾಂ ಸರ್. ಏನು ಸರ್ ಈ ರೋಡ್ ಈ ರೀತಿಯ ಸಮಸ್ಯೆ ಇದೆ? ಫುಲ್ಲು ಸಮಸ್ಯೆ ಇದೆ ಸರ್. 4-5 ವರ್ಷದಿಂದ ಹಿಂಗೆ ಐತೆ ಸರ್. ಯಾರು ಹಚ್ಚಿಕೊಳ್ಳಿ ಎಮ್ ಎಲ್ ಸಾಬ್ರವ್ರು ಯಾರು ನರೇಂದ್ರ ಮೋದಿ ಅವ್ರು ಮಾಡ್ತಿ ಮಾಡ್ತೀವಿ ಅಂತಾರೆ. ಹಿಂಗೆ ಮಾಡಿದ್ರಿ ನಾವು ಹೆಂಗೆ ಆಟಾಡ್ಬೇಕ್ರಿ? ಮಳೆಗಾಲ ತುಂಬ ಕಷ್ಟ ಆಗತ್ತದೆ. ಇದು ನೋಡ್ರಿ, ನೀವೇ ನೋಡ್ರಿ ಹೆಂಗೈತೆ ದಾರಿ. ಈ ದಾರಿಗೆ ಬಂದ್ರೆ ಅವ್ರಿಗೆ ಬಂದ್ರೆ ಗೊತ್ತಾಗ್ತಿರಿ ಹೆಂಗೈತೆ ಅಂತ. ಅಲ್ಲ ಸರ್, ಮತ್ತೆ ಈ ರೀತಿಯಲ್ಲಿ ಇದಾರೆ ಅಂದಮೇಲೆ ನರೇಂದ್ರ ಮೋದಿ ಅವರು ಒಳ್ಳೆ ರಸ್ತೆ ಮಾಡ್ಬೇಕಂತೇಳಿ ದೇಶದಲ್ಲಿ ಮಾತು ಹೇಳ್ತಾರೆ. ಇದು ಈ ರೀತಿ ಇದ್ದಾರೆ ಶಾಸಕರು ಮತ್ತೆ ಸಂಸದರು ಕೂಡ, ರಾಯಚೂರು ಸಂಸದರು ಮತ್ತು ಮಾನವಿ ಎಮ್ ಎಲ್ ಎವರು ಈ ರೀತಿ ರಸ್ತೆ ಇಟ್ಟಿದ್ದಾರೆ ಹೆಂಗ ಸರ್? ಹೌದು ಸರ್, ಅವ್ರು ಈ ಕಡೆ ಬಂದ್ರೆ ಅಲ್ರಿ ಗೊತ್ತಾಗ ಅವ್ರು ಸಿಟಿಯಾಗಿರ್ತಾರೆ, ಅಲ್ಲಿದ್ದ ಅವ್ರ ಮೀಟಿಂಗ್ ಅವ್ರು ಮುಗಿಸ್ಕೊಂಡು ಹೋಗ್ತಾರೆ. ಈ ಕಡೆ ಯಾರು ಬರ್ತಾರೆ ಹೇಳಿ ಸರ್? ಹಳೆಯಕ ಸರ್ ಎಲೆಕ್ಷನ್ ಟೈಮ್ ಅಷ್ಟೇ ಬರ್ತಾರೆ, ಹಾಗಷ್ಟೇ ಬಂದು ಹೋಗ್ಬಿಡ್ತಾರೆ. ಈ ಕಡೆ ರೋಡ್ಗಳು ಪಾಡ್ಗಳು ಯಾವ್ದು ಸಮಸ್ಯೆ ಇಟ್ಕೊಂಬತ್ತೆ ಕರಿಸಮಗಲ್ ಅವರು. ಯಾವ ರಸ್ತೆ ಸರ್ ಇದು? ಇದ್ರ ಜಾಗಿರಪ್ಪನವರು ಮಾನಿ ರೂಟ್ ಇದ್ರೆ ಮುಸ್ಟೂರ್ವರೆಗೆ ಹಂಗಾಗಿದ್ರೆ. ಮತ್ತೆ ನಾವು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀರಿ, 2-3 ವರ್ಷ ಆಯ್ತು ಅಪ್ ಅಂಡ್ ಡೌನ್ ಮಾಡಕತ್ತೀವಿ. ಮಳೆಗಾಲದಾಗ ಮಾತ್ರ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಮಳೆಗಾಲದಾಗ ಹೆಂಗ್ ಮಾಡ್ತಾರೆ ಸರ್? ಮಳೆಗಾಲದಾಗ ಮತ್ತೆ ಹಂಗ ಚಿಗಲ್ಪೈರ್ ಮೇಲೆ ರೋಡ್ ಐತೆ, ಹಂಗ ಬರ್ತೀವಿ. ಈಗ ಮುಸ್ಟೂರು ಬ್ರಿಡ್ಜ್ ಈಗ ಮಾಡಕತ್ತಾರೆ, ಸಣ್ಣ ಬ್ರಿಡ್ಜ್ ಅದು, ಅಲ್ಲ ತುಂಬಾ ಕಷ್ಟ ಆತ್ರಿ. ಹೌದಾ? ಅಲ್ಲ ಈ ರೀತಿ ರಸ್ತೆ ಮತ್ತೆ ರಾತ್ರಿ ಸಮಯದಲ್ಲಿ ಹೆಂಗ್ ಸರ್? ರಾತ್ರಿ ಸಮಯದಲ್ಲಿ ಮತ್ತೆ ಯಾರ ಕಡೆ ತಲೆಗೆಸಂದ್ರಿ? ಈಗ ಮತ್ತೆ ಏನಾದ್ರು ಅನುಭೂತ ಆದ್ರೆ ಹೆಂಗ್ ಸರ್? ಮತ್ತೆ ಅನುಭೂತ ಆದ್ರೆ ಮತ್ತೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕ್ರಿ. ಮುಸ್ಟೂರ ಏನ್ ಸರ್ ನಿಮ್ಮೂರಲ್ಲಿ ಸಮಸ್ಯೆ ಇದೆ, ಹಳ್ಳ ಎಲ್ಲ ಕೊಚ್ಚಿಕೊಂಡು ಹೋಗಿದೆ, ಆ ರೀತಿ ಆಗಿದೆ, ಏನು ಯಾರು ಮಾಡಿಸಲ್ಲ? ಯಾರು ಮಾಡಿಸ್ತಾ ಇಲ್ಲ ಸರ್. ಎಲ್ಲರಿಗೆ ಹೇಳಿವಿ ನೋಡ್ರಿ, ಶಾಸಕರಿಗೆ ಹೇಳಿವಿ, PWD ಅವ್ರಿಗೆ ಹೇಳಿವಿ, ಪಂಚಾಯತಿ ಅವ್ರಿಗೆ ಹೇಳಿವಿ, MP ತಾನೊಬ್ಬರಿಗೆ. ಆದ್ರೆ ಅದು ಯಾರು ಮಾಡ್ತಾ ಇಲ್ರಿ. ಅದು ಬಹಳ ವರ್ಷದಿಂದ ಸಂಘ ಅನ್ನು ಬಹಳ ವರ್ಷದಿಂದ ಹಂಗಾದ್ರೆ ಅದು ಯಾವಾಗ ಸರ್? ಅದು ಯಾವಾಗ ಕುರ್ಗುಡ್ಡಾಳ ಅಂತ ಬರುತ್ತೀ, ಒಂದು 11 ಲಕ್ಷ ಬರೋದು ಪನ್ನೂರು ಸೀಮಾಗ ಅದ್ರಿ, ಕರಿಯಾಳ ಅಂತೇಳಿ. ಅಲ್ಲಿ ತಾನು ಹೋಗ್ತೀವ್ರಿ, ನಾವು ಹೊಲಗಳು ಮಾಡ್ತೀವಲ್ರಿ. ಅಲ್ಲಿ ತಟ ಹಾಕಿಲ್ಲ ರೀ, ತೆರಿಮೇಲೆ ಹೊತ್ಕೊಂಡ್ಬಂದು ಈ ಕಡೆ ಈ ಕಡೆಗೆ ಹಾಕೊಂಡು ಹೊತ್ಕ ಕಟ್ಕೊಂಡ್ ಬರ್ಬೇಕ್ರಿ. ಬೆಂಡಿ ಗಿಂಡಿ ಅಂದ್ರೆ ರಸ್ತೆ ಅದು ಸುಮ್ಮನೆ ಎಷ್ಟು ವರ್ಷ ಆಯ್ತು? ಈಗ ಒಂದು ಮಳೆ ಬಂದ್ಬಿಟ್ರೆ ಕೊಚ್ಕೊಂಡು ಹೋಗ್ಬಿಡ್ತು ಸರ್. ಮತ್ತೆ ಹೆಂಗ್ ಸರ್ ಆಮೇಲೆ 4 ಟ್ರಿಪ್ ಮರ ಹಾಕ್ಯಾರ್ರಿ, ಹೋಗ್ಬಿಡ್ತು ಒಂದು ಮಳೆ ಬಂದು ಕೂಡ್ಲಿ. ಮತ್ತೆ ಅದೇ ಕಡೆ ಬಂಡಿ ತದ್ದಿ ಹೊತ್ಕೊಂಬಂದು ಹಾಕಿ ತಡಸ್ಕೊಂಡ್ ಬರ್ಬೇಕ್ರಿ. ಮತ್ತೆ ನಿಮ್ ಪರಿಸ್ಥಿತಿ ಹೆಂಗ್ ಸರ್? ಅದೇ ಪರಿಸ್ಥಿತಿ ನೋಡ್ರಿ, ಇವಾಗ ಎಷ್ಟು ವರ್ಷದಿಂದ ನಿಮ್ ಶಾಸಕರು ಯಾರಿದ್ದಾರೆ ಸರ್? ಅವರು ಏನ್ ಕೇರ್ ಮಾಡಂಗಿಲ್ಲ ಸರ್. ಯಾರಿದ್ದಾರೆ ಸರ್ ಇವಾಗ ನಿಮ್ ಶಾಸಕರು? ಸದ್ಯಕ್ಕೆ ಇವಾಗ ಇವರು ಅಂಪೈ ನಾಯಕ್ ಅದವ್ರಿ, ಇದಕ್ಕಿ ಮುಂಚಕ ವೆಂಕಟಪ್ಪ ನಾಯಕ್ ಅಂತ ಇದ್ರಿ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೊರಟಗೆರೆ ಪಟ್ಟಣ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಆಯವ್ಯಯ ಸಭೆಯಲ್ಲಿ ಭಾಗವಹಿಸಿದ್ದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಟ್ಟಣ ಪಂಚಾಯತ್ ಸದಸ್ಯರ ಮೇಲೆ ಗರಂ ಆಗಿದ್ದಾರೆ. ಕೊರಟಗೆರೆ ಪಟ್ಟಣ ಪಂಚಾಯತಿನಲ್ಲಿ 10 ವರ್ಷದ ಅವಧಿಯ ನಕಲಿ ಭಾರ್ ಖಾತೆಗಳ ಬಗ್ಗೆ ಮಾಹಿತಿ ಪಡೆದ ಗೃಹ ಸಚಿವರು ಇವುಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ತನಿಖೆಗೆ ಆದೇಶ ಹೊರಡಿಸಿದ್ದಾರೆ. ಈ ಬಗ್ಗೆ ಪೌರಾಡಳಿತ ಇಲಾಖೆಯ ನಿರ್ದೇಶಕ ಪ್ರಭುಲಿಂಗ ಕವಾಲಿ ಕಟ್ಟಿಗೆ ಸಭೆಯಲ್ಲೇ ಕರೆ ಮಾಡಿ ಗೃಹ ಸಚಿವರು ಅಕ್ರಮ ಖಾತೆ ಮತ್ತು ನಕಲಿ ಬಾರ್ಗಳ ವಿರುದ್ಧ ತನಿಖೆ ಮಾಡುವಂತೆ ಆದೇಶ ಮಾಡಿದರು. ಹಲೋ ಪ್ರಭು, ನಾನೀಗ ನಮ್ಮ ಪಟ್ಟಣ ಪಂಚಾಯತಿನಲ್ಲಿದ್ದೀನಿ. ಇಲ್ಲಿ ತುಂಬಾ ಈ ಖಾತೆ ಮಾಡೋದ್ರಲ್ಲಿ ತುಂಬಾ ಅನಾಮಲಿ ಮಾಡಿಬಿಟ್ಟಿದ್ದಾರೆ. ಇಷ್ಟಕ್ಕೆ ಬಂದಂಗೆಲ್ಲ ಮಾಡಿ ದುಡ್ಡು ಕಾಸು ಎಲ್ಲ ವ್ಯವಹಾರ ನಡೆದೋಗಿದೆ ಅಂತ ಹೇಳಿ ನನಗೆ ಕಂಪ್ಲೇಂಟ್ ಬಂದ್ಬಿಟ್ಟಿದೆ. ಅದಕ್ಕೆ ಒಂದು ಯಾರನ್ನಾದ್ರೂ ಒಂದು ಟೀಮ್ ಸೆಟಪ್ ಮಾಡಿ ಒಂದು ಇದು ಇನ್ವೆಸ್ಟಿಗೇಷನ್ ಆಗ್ಬಿಟ್ಟಿದೆ. ಕೊರಟಗೆರೆ ಪಟ್ಟಣ ಪಂಚಾಯತಿ ಪೂರ್ತಿ ನೀವು ಒಂದು ಇನ್ಸ್ಪೆಕ್ಷನ್ ಮಾಡಿಸ್ಬಿಡಿ. ಒಂದು ಇನ್ವೆಸ್ಟಿಗೇಷನ್ ಆಗಲಿ, ಬೇಕಾದ್ರೆ ನಾನು ಒಂದು ನೋಟ್ ಕಳಿಸ್ಕೊಡ್ತೀನಿ, 2 ರೂಪಾಯಿ, ಅದನ್ನು ನೀವು ಗಣನೆಗೆ ತೊಗೊಂಡು ಒಂದು ಟೀಮನ್ನು ಇಮಿಡಿಯೇಟಾಗಿ ಸೆಟಪ್ ಮಾಡಿ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಎಲೆಕ್ಷನ್ಸೆ ಮಾಡ್ಬೋದ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ಇದನ್ನು ಇನ್ಸ್ಟಿಟ್ಯೂಟ್ ಮಾಡಿಬಿಡಿ. ಇವತ್ತೇ ಎಲ್ಲ ಸೀಟ್ ಮಾಡಿಸ್ತೀನಿ, ರೆಕಾರ್ಡ್ಸ್ ಎಲ್ಲ ಇವತ್ತೇನೆ. ಥ್ಯಾಂಕ್ ಯು, ನೀವೆಲ್ಲ ರೆಕಾರ್ಡ್ಸ್ ಇದು ಮಾಡಿಬಿಡಿ. ಅವ್ರ ಟೀಮ್ ಬರುತ್ತೆ, ಅವರಿಗೆಲ್ಲ ಎಕ್ಸಾಮಿನ್ ಮಾಡ್ತಾರೆ. ಮಾಡಿ ಸ್ವಲ್ಪ ಸರಿ ಮಾಡಿ, ಇದು ಒಂದು ಪದ್ಧತಿ ಮಾಡಿ ಸಿಸ್ಟಮೆಟೈಸ್. ಈಗೆಲ್ಲ ಕಂಪ್ಯೂಟರ್ ಯುಗ ಕಟ್ಟಿ, ಅದನ್ನೆಲ್ಲ ಮಾಡಿ ಸಿಸ್ಟಮೆಟೈಸ್ ಮಾಡಿದ್ರೆ ಯಾರಿಗೂ ತೊಂದರೆ ಆಗುತ್ತೆ.
ಯಾಕೆ ಒಬ್ರು ಇನ್ನೊಂದೇನೋ ಮಾಡೋದು, ಇನ್ನೊಂದು ಮಾಡೋದು, ಖಾತೆಗಳು ಮಾಡೋದು, ಬದಲಾವಣೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇದೇ ಆಗೋಗಿದೆ ಇಲ್ಲಿ ಮೊದಲಿಂದ. ಅದಕ್ಕೆ ಅದು ಬೇಡ, ಅದು ನಿಲ್ಲಿಸ್ಬಿಡಿ. ಒಂದು ಪಾಯಿಂಟ್ ಅದೆಲ್ಲ ಸ್ಟಾಪ್ ಆಗುತ್ತೆ. ಕ್ಷುಲಕ ಕಾರಣಕ್ಕೆ ಗಂಡನೇ ಹೆಂಡತಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ನಡೆದಿದ್ದು, ಹಲ್ಲೆಗೊಳಗಾದ ಗೃಹಿಣಿಯನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ಪುಷ್ಪಲತಾ ಶ್ರೀನಿವಾಸ್ ಅವರನ್ನ ವಿವಾಹವಾಗಿದ್ದು, ಇಂದು ಬೆಳಗ್ಗೆ ಹೆಂಡತಿ ಮಾಡಿದ್ದ ಅಡುಗೆ ಚೆನ್ನಾಗಿಲ್ಲ ಎಂದು ಜಗಳ ತೆಗೆದಿದ್ದ ಗಂಡ ಶ್ರೀನಿವಾಸ್ ಮತ್ತು ಅವರ ಅಣ್ಣ ಮಂಜುನಾಥ್ ಅವರು ಅರೆಕೋಲಿನಿಂದ ಹಲ್ಲೆ ಮಾಡಿದ್ದಾರೆ. ಪುಷ್ಪಲತಾ ಅವರಿಗೆ ಎದೆ, ಕಾಲು ಮತ್ತು ದೇಹದ ವಿವಿಧ ಭಾಗಗಳಿಗೆ ಇರಿದಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಪುಷ್ಪಲತಾ ಅವರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೈದ್ಯರ ಸರ್ಟಿಫಿಕೇಟ್ ಬಂದ ಬಳಿಕವಷ್ಟೇ ಸೆಕ್ಷನ್ 307 ಅಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ನಾವು ಸರಿಯಾಗ್ತಾರೇನ ಬಿಡ್ರಿ ಅಂತ ಹೇಳಿ ನಮಗೆ ಶುಕ್ರವಾರ 9 ಗಂಟೆ ಫೋನ್ ಬಂತು. ನಾವು ಎದ್ದು ಬಿಡ ಹೋಗಿ ಎಣ್ಣ ಬಿದ್ದ ಮಕ್ಕಳು ಅಕ್ಕಪಕ್ಕ ಜನ ಬಂದು ಅರ್ಶನ ಪುಡಿ ಆಗಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಯಾರು ಹತ್ರಕ್ಕೆ ಹೋಗಿಲ್ಲ, ಅಷ್ಟೊತ್ತಕ್ಕೂ ಆಸ್ಪತ್ರೆ ಕರ್ಕೊಂಡು ನಾವು ಹೋಗಿ ನನ್ನ ಮಗ ನಾನು ಹೋಗಿ ಹಾಕೊಂಡು ಆಟ ಮಾಡ್ಕೊಂಡು ಪೇಷಂಟ್ ಹೋದ್ವಿ ಪೇಷಂಟ್ಗೆ. ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡಿ ಕಳಿಸಿದ್ರು. ಯಾರು ಹೊಡೆದಿರಮ್ಮ? ಅವ್ರ ಯಜಮಾನಿ ತಗೊಂಡು ಹೋಗೋಕೆ ಅರ್ಜೆಂಟ್ ಹೋಗಿ ಅವ್ರಿಗೆ ಇದನ್ನು ಕೊಡ್ಸಮ್ಮ, ಆಮೇಲೆ ನಾವು ಮಾತಾಡ್ತೀವಿ ಹೇಳಿ ಆಂಬ್ಯುಲೆನ್ಸ್ ಮಾಡಿ. ಪೊಲೀಸರು ಎಫ್ ಐ ಆರ್ ಮಾಡ್ಕೊಂಡಿದ್ದಾರೆ. ಏನು ಮಾಡೋರು? ನನ್ನ ಮಗ ಹೋಗಿದ್ದಾನೆ ಪೇಷಂಟ್ಗೆ. ನಾವು ಯಾಕೆ ಸರ್ ಈತ ಇಷ್ಟು ದಿನ 24 ಗಂಟೆ ಟೈಮ್ ಆಯ್ತು, ನನ್ನೆಯಿಂದಲೇ ಫೋನ್ ಮಾಡಿ ಮೊನ್ನೆ ಇಷ್ಟೇ ಫೋನ್ ಮಾಡ್ತಿದ್ದೆ, ಅವ್ರು ಬೆಳಿಲೇ ಇಲ್ಲ ಮನೆ ಹತ್ರ ಇಂದ್ರಮ್ಮ ತಡೀರಮ್ಮ ಅವ್ನು ಸ್ವಲ್ಪ ಮನೆಗೆ ಎಷ್ಟು ಜನ ಇದ್ರು? ಇವರು ನಮ್ಮ ಅಮ್ಮ ಐತೆ, ನಮ್ಮ ತಾಯಿಯರಿದ್ರು, ಇವರಿದ್ರು, ಗಂಡ ಮಕ್ಕಳು, ಇವರು 4 ಜನ ಇದ್ರು. ಒಡೆದವರೆಲ್ಲ ಒಡೆದು ಒಡೋಗಿದಾರ? ಒಡಗಿರಿ. ಅಕ್ಕಪಕ್ಕ ಹೆಂಗಸರು ಕೂಡ್ಕೊಂಬತ್ತಿದ್ದಂಗೆನ ಅವ್ರು ಆರ್ಯಪ್ಪಲ್ಲಿ ಬಿಟ್ಬಿಟ್ಟು ಉಡೋಗಿದ್ದವ್ರೆ, ತಲೆ ಒಡೆಯೋದು ಬಿಟ್ಬಿಟ್ಟು ಉಡೋಗಿದ್ದವ್ರೆ. ಅವ್ರು ಬಂದು ನೀರು ಕುಡಿಸಿ ಬೇರೆ ಕಡೆ ಕಳೆದಾಕಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರಾಗಿ ರಾಜಣ್ಣ ಚನ್ನಹಳ್ಳಿ ನೇಮಕಗೊಂಡಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರವನ್ನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಮತ್ತು ಪಾರದರ್ಶಕವಾದಂತಹ ಸೇವೆಯನ್ನ ಸಲ್ಲಿಸಲಾಗುತ್ತದೆ. ಗ್ಯಾರಂಟಿ ಯೋಜನೆ ವಂಚಿತರಿಗೂ ಸೌಲಭ್ಯ ಕಲ್ಪಿಸಲು ಶ್ರಮಿಸಲಾಗುತ್ತದೆ. ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ಮಾಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಗ್ರಾಮಾಂತರ ಜಿಲ್ಲೆಯ ಎಲ್ಲ ಜನತೆಗೂ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳ ಫಲಾನುಭವಿಗಳಿಗೆ ಸಮರ್ಪಕವಾಗಿ ಮಾಡುತ್ತೇನೆ. ಯಾವುದೇ ತೊಂದರೆ ಇದ್ದರೂ ಅವುಗಳನ್ನು ನಿವಾರಿಸಿ ಜನತೆಗೆ ತಲುಪಿಸುವ ಕೆಲಸ ಮಾಡುತ್ತೇನೆ ಎಂದರು. ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಆಹಾರ ಇಲಾಖೆಯ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು, 4 ತಾಲೂಕಿನ ಎಲ್ಲ MLA ಶಾಸಕರು, ಎಲ್ಲ ಮುಖಂಡರುಗಳು ಸೇರಿ ಈಗ ಜಿಲ್ಲಾ ಕಮಿಟಿಯನ್ನು ರಚನೆ, ಪ್ರಾಧಿಕಾರದ ಒಂದು ಕಮಿಟಿಯನ್ನು ರಚನೆ ಮಾಡಿ ಆ ಕಮಿಟಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಂದ ಎಲ್ಲ 5 ಉಪಾಧ್ಯಕ್ಷರು ಮಾಡಿದ್ದಾರೆ, 15 ಸದಸ್ಯರು ಮಾಡಿರ್ತಕ್ಕಂಥದ್ದು. ಇದು ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ಇಂದಿನ ಅವಧಿಯಲ್ಲೂ ಕೂಡ ಈ ಗ್ಯಾರಂಟಿ ಇದರಿಂದನೇ ನಮ್ಮ ಸರ್ಕಾರ ಈಗ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಬರುವಂಥದ್ದು. ರಾಜ್ಯದಲ್ಲೂ ಕೂಡ ಗ್ಯಾರಂಟಿ ಇದರಿಂದಲೇ ಕೂಡ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಆ ದೃಷ್ಟಿಯಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಇದನ್ನು ಇನ್ನು ಯಾರ್ಯಾರು ಇದರಲ್ಲಿ ಫಲಾನುಭವಿಗಳು ಸಿಕ್ಕಿಲ್ಲ ಆ ಫಲಾನುಭವಿಗಳನ್ನ ಹುಡುಕಿ ಅದನ್ನು ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು
ನಮ್ಮ ಗರ ಸರ್ಕಾರ ನಮ್ಗೆಲ್ಲ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಭಯಪ್ಪ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತ್ ಕುಮಾರ್ ಇದ್ದಾರೆ, ಭಯಪ್ಪ ನಿರ್ದೇಶಕರಾಗಿರ್ತಕ್ಕಂಥ ಮತ್ತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಂತ್ ಕುಮಾರ್ ಇದ್ದಾರೆ, ಮತ್ತೆ ರಾಮಚಂದ್ರಪ್ಪನವರು ಭಯಪ್ಪ ನಿರ್ದೇಶಕರು ಮತ್ತೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರಪ್ಪನವರು ಇದ್ದಾರೆ, ಮತ್ತೆ ಎಲ್ಲ ಮುಖಂಡರಿಗೂ ಕೂಡ ನಮ್ಮ ಸದಸ್ಯರು ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಬಂದಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಈ ವೇಳೆ ಭಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯ ಪ್ರಸನ್ನ ಕುಮಾರ್, ಎಸ್ಸಿ ಘಟಕದ ಅಧ್ಯಕ್ಷ ಚೋಡಪ್ಪನಹಳ್ಳಿ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಾಗೇಗೌಡ, ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕಿನ ಗೊಲ್ಲಹಳ್ಳಿ ಬಳಿ ನಿರ್ಮಾಣವಾಗ್ತಿರುವ ಸಬ್ ಅರ್ಬನ್ನ ರೈಲ್ವೆಯ ಬೃಹತ್ ಗಾರ್ಡನ್ಗಳನ್ನು ಪರಿಶೀಲನೆ ನಡೆಸಿದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕಾಮಗಾರಿಗಳ ಮಾಹಿತಿ ಪಡೆದುಕೊಂಡರು. ದೇಶದಲ್ಲೇ ಮೊದಲ ಅತಿ ಉದ್ದವಾದ 31 ಮೀಟರ್ಗಳ ಯು ಗರ್ಡರ್ಗಳ ತಯಾರಿಕೆ ನಡೆಯುತ್ತಿದೆ. ಗರ್ಡರ್ಗಳನ್ನು ತಯಾರಿಸಿ ಸಬ್ ಅರ್ಬನ್ ಟ್ರ್ಯಾಕ್ಗೆ ಅಳವಡಿಸಲು ಸಿದ್ಧತೆ ಮಾಡಲಾಗುತ್ತಿದೆ. ರಾಜ್ಯ ಸರ್ಕಾರ 4 ಕಾರಿಡಾರ್ ಉಪನಗರ ರೈಲ್ವೆ ಯೋಜನೆ ಮಾಡಲಾಗುತ್ತಿದೆ. 147 ಕಿಲೋಮೀಟರ್ ಉಪನಗರ ರೈಲ್ವೆ ಕಾರಿಡಾರ್ ನಿರ್ಮಾಣಕ್ಕೆ ತಯಾರಿ. 15,000 ಕೋಟಿ ವೆಚ್ಚದಲ್ಲಿ 4 ರೈಲ್ವೆ ಕಾರಿಡಾರ್ಗಳ ಯೋಜನೆ. 2027 ಒಳಗೆ ಸಬ್ ಅರ್ಬನ್ ರೈಲ್ವೆ ಯೋಜನೆ ಪೂರ್ಣಗೊಳಿಸಲು ಸರ್ಕಾರ ಗುರಿ ಹೊಂದಿದೆ. ಈ ಹಿನ್ನೆಲೆ ಗರ್ಡರ್ಗಳ ತಯಾರಿಕೆ ಮಾಡುತ್ತಿರುವ ಸ್ಥಳವನ್ನು ಸಚಿವರು ಪರಿಶೀಲಿಸಿದರು. ಮರೆಯಲಾಗದ ಮಾಣಿಕ್ಯ, ಕನ್ನಡಿಗರ ರತ್ನ ಪುನೀತ್ ರಾಜ್ಕುಮಾರ್ ಅವರ 49ನೇ ವರ್ಷದ ಹುಟ್ಟುಹಬ್ಬ. ನಮ್ಮನ್ನೆಲ್ಲ ಅಗಲಿ 3 ವರ್ಷಗಳೇ ಕಳೆದು ಹೋದವು, ಆದರೆ ಕನ್ನಡಿಗರ ಪ್ರೀತಿಯ ಮಗ ಅಪ್ಪು ವಿಷಯದಲ್ಲಿ ಅದು ಹಾಗಾಗಲಿಲ್ಲ. ಅಪ್ಪು ಇಂದಿಗೂ ನಮ್ಮೊಂದಿಗೂ ಇದ್ದಾರೆ ಅಂದುಕೊಂಡಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ತಮ್ಮ ಮನೆ ಮಗನ ಜನ್ಮದಿನವನ್ನು ಆಚರಿಸುವ ಹಾಗೆ ಕೇಕ್ ಕಟ್ ಮಾಡುವ ಮೂಲಕ ಪ್ರೀತಿ ವಾತ್ಸಲ್ಯ ತೋರಿ ಕಣ್ಣೀರು ಹಾಕುತ್ತಿದ್ದಾರೆ. ಅಭಿಮಾನಿಗಳಲ್ಲಿ ಅವರನ್ನ ಕಳೆದುಕೊಂಡ ನೋವು ಮಾತ್ರ ಕಡಿಮೆಯಾಗಿಲ್ಲ. ಅನೇಕ ಮನೆಗಳ ದೇವರ ಮನೆಯಲ್ಲಿ ಪೂಜನೀಯ ಸ್ಥಾನ ಪಡೆದಿದ್ದಾರೆ. ಪ್ರತಿ ಜಾತ್ರೆ ತೇರುಗಳ ಮೇಲೆ ದೇವರ ಬಳಿ ಇವರ ಭಾವಚಿತ್ರಕ್ಕೆ ಪೂಜಿಸಲಾಗುತ್ತೆ. ಆಡಿಯೋ ಟೈಟಲ್, ಟ್ರೈಲರ್, ಟೀಸರ್, ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿದ್ದರೂ ಕೂಡ ಮೊದಲು ಅಪ್ಪು ಅವರನ್ನ ನೆನೆದು ಮುಂದಿನ ಕೆಲಸವನ್ನ ಮಾಡಲಾಗಿದೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.